ವೀಕ್ಷಕರ ನಮಸ್ಕಾರ ಮಕ್ಕಳ ಭವಿಷ್ಯವನ್ನು ಪೋಷಕರು ದೊಡ್ಡದಾಗಿ ರೂಪಿಸಬೇಕು ಅಂತಾರೆ ಬಹುತೇಕ ಮಕ್ಕಳನ್ನ ಏನು ಓದಿಸ್ತೀರಿ ಅಂತ ಕೇಳಿದ್ರೆ ಮಗನ ಮೆಡಿಕಲ್ ಮಾಡಿಸ್ಬೇಕು ಅಂತಾರೆ ಕೆಲವರು ಮಾತ್ರ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ ಬಹುತೇಕ ಮಂದಿ ತಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು ಅನ್ನೋ ಕನ್ಸನ್ ಕಂಡಿರ್ತಾರೆ ಆದರೆ ನಮ್ಮ ದೇಶದಲ್ಲಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಮಂದಿ ನೀಟ್ ಎಕ್ಸಾಮ್ ಬರೀತಾರೆ ಬಟ್ ನಮ್ಮಲ್ಲಿ ಸೀಟ್ ಇರ್ತಕ್ಕಂಥದ್ದು ಒಂದು ಲಕ್ಷಕ್ಕೂ ಕಡಿಮೆ ಇಪ್ಪತ್ತಾರು ಮಂದಿಗೆ ಒಬ್ಬ ಮಾತ್ರ ಗೌರ್ಮೆಂಟ್ ಸೀಟನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ನಮ್ಮವ್ರ ಅವಕಾಶವನ್ನು ನಮ್ಮನೆಯಲ್ಲೇ ಹುಡುಕ್ತಾರೆ ಆದರೆ ವಿದೇಶದಲ್ಲೂ ಕೂಡ ಅವಕಾಶ ಇದೆ ಅಲ್ಲೂ ಕೂಡ ಎಮ್ ಬಿ ಬಿ ಎಸ್ ಮಾಡ್ಬೋದು ಡಾಕ್ಟರ್ ಆಗ್ಬೋದು ನಮ್ಮ ದೇಶಕ್ಕೆ ಬಂದು ಸೇವೆ ಮಾಡ್ಬೋದು ಅನ್ನೋ ಆಲೋಚನೆ ಮತ್ತು ವಿಚಾರ ಬಹುತೇಕ ಮಂದಿಗೆ ಗೊತ್ತಿಲ್ಲ ಆದರೆ ನಮ್ಮ ಕನ್ನಡಿಗರ ನಮ್ಮ ಭಾರತೀಯರ ವಿದ್ಯಾರ್ಥಿಗಳ ಡಾಕ್ಟರ್ ಆಗಬೇಕು ಅನ್ನೋ ಕನಸನ್ನು ನನಸು ಮಾಡ್ತಿರ್ತಕ್ಕಂಥ ಸಂಸ್ಥೆ ಡಾಕ್ಟರ್ಸ್ ಡ್ರೀಮ್ಸ್ ನನ್ನ ಜೊತೆ ಸಂಸ್ಥೆಯ ಸಂಸ್ಥಾಪಕರು ಒ ಎಮ್ ಡಿ ಮುಬಾರಕ್ ಸರ್ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮ ಸ್ವಾಗತ ಎಲ್ರಿಗೂ ಭಾಳ ಆಶ್ಚರ್ಯ ಏನು ಅಂತಂದರೆ ಮೆಡಿಕಲ್ ಸೀಟ್ ನೀಟ್ ಬರೀಬೇಕು ಇಲ್ಲೇ ಸೀಟ್ ತಗೋಬೇಕು ಅನ್ನೋ ಹುಡುಕಾಟ ಇಲ್ಲೇ ಇರುತ್ತೆ ಬಟ್ ಮತ್ತಷ್ಟು ಆಪ್ಷನ್ಗಳಿದೆ ಅನ್ನೋ ಕಡೆ ಯಾರು ತಿರುಗಿ ನೋಡೋಲ್ಲ ಎಸ್ ಸೊ ನೀವು ಯಾವಾಗಿಂದ ಶುರು ಮಾಡಿದ್ರಿ ಬಟ್ ಯಾಕೆ ಈ ಕಾನ್ಸೆಪ್ಟ್ ನಿಮ್ಮಲ್ಲಿ ಬಂತು ಅಂತ ಸರ್ ಈ ಕಾನ್ಸೆಪ್ಟು ಏನಕ್ಕೆ ಅಂತ ಹೇಳಿದ್ರೆ ಈಗ ನೀವು ಹೇಳ್ದಂಗೆ ಇಪ್ಪತ್ತೈದು ಲಕ್ಷ ವಿದ್ಯಾರ್ಥಿಗಳಲ್ಲಿ ಒಂದು ಲಕ್ಷ ಸೀಟ್ ಇದೆ ಬಾಕಿ ಇಪ್ಪತ್ನಾಲ್ಕು ಲಕ್ಷ ಸ್ಟೂಡೆಂಟ್ ಏನು ಮಾಡಬೇಕು ಅವ್ರಿಗೂ ಒಂದು ಕನಸಿದೆ ಸರ್ ಅವ್ರಿಗೊಂದು ಡ್ರೀಮ್ ಇದೆ ನಾನು ಡಾಕ್ಟರ್ ಆಗಬೇಕು ನನ್ನ ಮಗನೂ ಡಾಕ್ಟರ್ ಆಗಬೇಕು ಅಂತ ಪ್ರತಿಯೊಂದು ತಂದೆ ತಾಯಿಗೂ ಒಂದು ಸ್ಟೂಡೆಂಟ್ಗೂ ನಾನು ಒಳ್ಳೆ ಡಾಕ್ಟ್ರ್ ಆಗಬೇಕನ್ಬಿಟ್ಟು ಬಟ್ ಇಂಡಿಯಾದಲ್ಲಿ ಸೀಟ್ಸ್ ಇಲ್ವಲ್ಲ ಅದಕ್ಕೋಸ್ಕರ ಡಿಮ್ಯಾಂಡ್ ಅಂತ ನೋಡಬೇಕಾದ್ರೆ ಕಂಪೇರ್ಡ್ ಟು ಇಂಜಿನಿಯರಿಂಗ್ ಬಂದು ಹಂಡ್ರೆಡ್ ಪರ್ಸೆಂಟ್ ಡಿಮ್ಯಾಂಡ್ ಬಂದು ಮೆಡಿಕಲ್ಗಿದೆ ಈಗ ಇಂಜಿನಿಯರಿಂಗು ಈಗ ಲಾಸ್ಟು ಆಫ್ಟರ್ ಕೋವಿಡ್ ನೀವು ನೋಡಬೇಕಾದ್ರೆ ಸರ್ವೆ ಸುಮಾರು ಇಂಜಿನಿಯರಿಂಗ್ ಸೀಟ್ಸ್ ಬಂದು ಖಾಲಿ ಇದಾವೆ ಸರ್ ಏನಂದ್ರೆ ಒಂದು ಮೆಡಿಕಲ್ ಒಂದು ಡಾಕ್ಟ್ರ್ ವ್ಯಾಲ್ಯೂ ಏನಂದ್ಬಿಟ್ಟು ಕೋವಿಡಲ್ಲಿ ಗೊತ್ತಾಗಿದೆ ಸೊ ಅದರಲ್ಲಿ ಇವಾಗ ಏನಿದೆ ವಿದ್ಯಾರ್ಥಿಗಳು ಇವಾಗ ಇಂಜಿನಿಯರಿಂಗ್ ಬೇಡ ಮೆಡಿಕಲ್ ಮಾಡಬೇಕು ಮೆಡಿಕಲ್ ಮಾಡಬೇಕಂದ್ರೆ ಒಂದು ಇನ್ಫಾರ್ಮೇಷನ್ ಇಲ್ಲ ನೀವು ಹೇಳಿದಂಗೆ ಅಲ್ಲೇ ಒಂದು ಸರೌಂಡಿಂಗಲ್ಲಿ ಹುಡುಕ್ತಾರೆ ಏನಿದೆ ಇನ್ಫಾರ್ಮೇಷನು ಏನಾದರೂ ಸಿಗುತ್ತಾ ಇಲ್ವಾ ಅಂದ್ಬಿಟ್ಟು ಬಟ್ ಇಂಡಿಯಾ ಲೆವೆಲಲ್ಲಿ ಓಡಾಡಿದ್ರು ಕೂಡ ನಮ್ಮ ಹತ್ರ ಇರೋದೇ ಒಂದು ಲಕ್ಷ ಸೀಟ್ಸು ಈಗ ಬಾಕಿ ಇರೋ ಇಪ್ಪತ್ತೈದು ಲಕ್ಷ ವಿದ್ಯಾರ್ಥಿಗಳಿಗೆ ಡಾಕ್ಟ್ರೇ ಮಾಡಬೇಕಂದ್ರೆ ಅದಕ್ಕೆ ಒಳ್ಳೆ ಗೌರ್ಮೆಂಟಲ್ಲಿ ಒಳ್ಳೆಯ ಆಪ್ಷನ್ಸು ಅಬ್ರಾಡಲ್ಲಿದೆ ಸರ್ ಇಂಡಿಯಾ ಬಿಟ್ಟು ಫಾರಿನಿಗೆ ನಾವು ಕಳಿಸಿದ್ರೆ ಸ್ಟೂಡೆಂಟ್ ಒಂದು ಒಳ್ಳೆ ಒಂದು ಎಕ್ವಿಪ್ಮೆಂಟ್ಸನ್ನು ನೋಡ್ತಾರೆ ಒಂದು ಒಳ್ಳೆ ಗ್ರಾಜ್ಯುಯೇಟ್ ಆಗ್ತಾರೆ ಒಳ್ಳೆ ಒಂದು ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಬಂದು ಮೆಡಿಕಲ್ ಮುಗಿಸ್ಕೊಂಡು ಬಂದು ನಮ್ಮ ಇಂಡಿಯಾಗೆ ಅವರು ಸರ್ವಿಸ ಕೊಡ್ಬೋದು ನಮ್ಮ ಸ್ಟೇಟಿಗೆ ಅವರು ಸರ್ವಿಸ್ ಕೊಡ್ಬೋದು ಈಗ ಸ್ಟೂಡೆಂಟ್ ಬೆಂಗಳೂರು ಸ್ಟೂಡೆಂಟ್ ಹೋಗಿ ದಾವಣಗೆರೆಯಲ್ಲಿ ಎಮ್ ಬಿ ಬಿ ಎಸ್ ಮಾಡ್ತಾನೆ ಕೂಡ ಯಾವುದೇ ರೀತಿ ಪೇರೆಂಟ್ ಡೈಲಿ ಹೋಗಿ ನೋಡೋಲ್ಲ ಅವನಿಗೆ ಹಾಗಲ್ಲ ಆಗುತ್ತಾ ಸರ್ ಇಂಪಾಸಿಬಲ್ ಸಿಕ್ಸ್ ಮಂತ್ ಒಂದು ಇಲ್ಲ ವರ್ಷಕ್ಕೆ ಒಂದ್ಸತಿ ನೋಡ್ತಾರೆ ಅದು ಫಸ್ಟ್ ಇಯರ್ ಕ್ಯೂರಿಯಾಸಿಟಿ ಇರೋದು ಆಮೇಲೆ ಅವನೇ ಬರ್ತಾನೆ ಅವನೇ ಹೋಗ್ತಾನೆ ಅದೇ ಆರ್ ಅವರ್ ಜರ್ನಿ ಸ್ಟೂಡೆಂಟ್ಲಿಂದ ಬೈ ಫ್ಲೈಟ್ ಇದು ಬೈ ಬಸ್ಸಲ್ಲಿ ಅವರು ಏನು ಟ್ರಾವೆಲ್ ಮಾಡ್ತಾರೆ ದಾವಣಗೆರೆ ಆಗಿರಲಿ ಚಿತ್ರದುರ್ಗ ಗದಗ ಕೊಪ್ಪಳಿಗೆ ಏನು ಆರ್ ಅವರ್ ಟ್ರಾವೆಲ್ ಮಾಡ್ತಾರೆ ಬೈ ಬಸ್ಸು ಟ್ರೈನು ಆರ್ ಅವರ್ ಈ ಕಡೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ರೆ ಒಂದು ಮಿನಿಮಮ್ ಟು ಮಿನಿಮಮ್ ಬಜೆಟಲ್ಲಿ ಒಂದು ಒಳ್ಳೆ ಡಾಕ್ಟರ್ ಆಗ್ಬೋದು ಅವರು ಎಲ್ಲೆಲ್ಲ ಅವಕಾಶಗಳಿದೆ ಯಾವ್ಯಾವ ಉದ್ದೇಶಗಳನ್ನ ನೀವು ಆದ್ಯತೆ ಕೊಡ್ತೀರಿ ಸರ್ ಇವಾಗ ಸರ್ವೆ ಪ್ರಕಾರ ಸ್ಟೂಡೆಂಟ್ ಒಂದು ಸುಮಾರು ಹನ್ನೊಂದು ಕಂಟ್ರಿಗೆ ಸ್ಪೆಷಲಿ ಕರ್ನಾಟಕ ವಿದ್ಯಾರ್ಥಿಗಳು ಟ್ರಾವೆಲ್ ಮಾಡ್ತಾರೆ ಅದರಲ್ಲಿ ಅತಿ ಹೆಚ್ಚು ಸಂಖ್ಯೆ ಅಂತ ಹೇಳಬೇಕಾದ್ರೆ ರಷ್ಯಾದಲ್ಲಿ ವಿದ್ಯಾರ್ಥಿಗಳು ಜಾಸ್ತಿ ಟ್ರಾವೆಲ್ ಮಾಡ್ತಾರೆ ರೀಸನ್ ಏನಿದೆ ಅಂತ ಹೇಳಿದ್ರೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಫಸ್ಟು ಸೆಕೆಂಡ್ ಅಂದರೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲೀಷ್ ಮೀಡಿಯಂ ಇರುತ್ತೆ ಕಂಪೇರ್ ಟು ಅದರ್ ಕಂಟ್ರೀಸ್ ರ್ಯಾಂಕ್ಸ್ ಪ್ರಕಾರ ನೋಡಬೇಕಾದ್ರೆ ವರ್ಲ್ಡ್ ವೈಡು ತುಂಬ ಚೆನ್ನಾಗಿದೆ ಲೆಸ್ ದೆನ್ ತೌಸಂಡ್ ರ್ಯಾಂಕಲ್ಲಿ ಬರುವಂಥ ಕಾಲೇಜಸ್ ನಿಮಗೆ ರಷ್ಯಾದಲ್ಲಿ ಅವೈಲೇಬಲ್ ಇದೆ ಇನ್ನೊಂದು ಮಿನಿಮಮ್ ಬಜೆಟ್ ಓಕೆ ಅಷ್ಟೊಂದು ಫೋರ್ ಟು ಫೈವ್ ಅಡ್ವಾಂಟೇಜಸ್ ಯಾವ ಕಂಟ್ರಿಯಲ್ಲಿ ಈ ಥರ ಇಲ್ಲ ಕೆಲವು ಕಂಟ್ರಿಯಲ್ಲಿ ಕಾಲೇಜಸ್ ಚೆನ್ನಾಗಿರುತ್ತೆ ಬಡ್ಜೆಟ್ ಬಂದು ತುಂಬ ಹೈ ಇರುತ್ತೆ ಅದೆಲ್ಲರಿಗೂ ಬಂದು ಮ್ಯಾನೇಜ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಒಂದು ಮಿನಿಮಮ್ ಬಡ್ಜೆಟಲ್ಲಿ ಎಜುಕೇಷನ್ ಮಾಡಬೇಕಂದ್ರೆ ರಷ್ಯಾ ತುಂಬ ಸ್ಟೂಡೆಂಟ್ ಟ್ರಾವೆಲ್ ಮಾಡ್ತಾರೆ ಇನ್ನೊಂದು ಅಂದರೆ ಕೆಲವ್ರ ಕಾನ್ಸೆಪ್ಟ್ ಏನು ಇಲ್ಲ ನಾನು ಯುರೋಪಿಯನ್ ಕಾಂಟಿನೆಂಟಲ್ಲೇ ಓದಬೇಕು ನಾನು ಯುರೋಪ್ಗೆ ಹೋಗಬೇಕಂತ ಕೆಲವ್ರಿಗೆ ಇರ್ತಾರೆ ಅಂಥ ವಿದ್ಯಾರ್ಥಿಗಳು ಜಾರ್ಜಿಯಾಗೆ ಟ್ರಾವೆಲ್ ಮಾಡ್ತಾರೆ ಆ ಬೋಸ್ನಿಯಾಗೆ ಟ್ರಾವೆಲ್ ಮಾಡ್ತಾರೆ ಬೆಲಾರಸ್ಗೆ ಟ್ರಾವೆಲ್ ಮಾಡ್ತಾರೆ ಕೆಲವರು ಏನಂದರೆ ಅಮೇರಿಕನ್ ಸಿಸ್ಟಮ್ ಆ್ಯಕ್ಚುಯಲ್ ಅಮೇರಿಕನ್ ಸಿಸ್ಟಮ್ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಫಿಲಿಪೀನ್ಸ್ ಒಂದೇ ಒಂದು ಕಂಟ್ರಿ ಅವ್ನು ಯಾವ ಥರ ಯು ಎಸ್ ಯು ಕೆನಡಾ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡಲ್ಲಿ ಕಾನ್ಸೆಪ್ಟು ಎಜುಕೇಶನ್ ಪ್ಯಾಟ್ರನ್ ಇದೆಯೋ ಅದೇ ಪ್ಯಾಟ್ರನ್ನು ಸೇಮ್ ಆಸ್ ಇಟ್ ಈಸ್ ಪ್ಯಾಟ್ರನ್ ಬಂದು ಫಾಲೋ ಮಾಡೋದು ಒಂದೇ ಒಂದು ಕಂಟ್ರಿ ಯಾವುದು ಅಂದರೆ ಫಿಲಿಪೀನ್ಸು ಸೊ ಬಿ ಎಸ್ ಎಮ್ ಡಿ ಪ್ರೋಗ್ರಾಮ್ ಬೇಸಿಕ್ ಸೈನ್ಸ್ ಡಾಕ್ಟರ್ ಆಫ್ ಮೆಡಿಸನ್ ಅಂದ್ಬಿಟ್ಟು ಫಿಲಿಪೀನ್ಸ್ಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಟ್ರಾವೆಲ್ ಮಾಡ್ತಾರೆ ಕೆಲವರು ಇಲ್ಲ ಸರ್ ನಾವು ನಮ್ಮ ಸರೌಂಡಿಂಗಲ್ಲೇ ಓದಬೇಕು ನಮ್ಮ ಬ್ರಿಟಿಷ್ ಕರಿಕುಲಮ್ ಇರೋ ಕಡೆನೇ ಓದಬೇಕು ನಮ್ಮ ಏಷ್ಯನ್ ಕಾಂಟಿನೆಂಟ್ ಅಲ್ಲಿ ಓದ್ಬೇಕಂತ ಕೆಲವು ಪೇರೆಂಟ್ಸ್ ಬರ್ತಾರೆ ಇಂಡಿಯಾದಲ್ಲಿ ಆಪ್ಷನ್ ಇಲ್ಲ ಅಂದ್ರೆ ಬಾಂಗ್ಲಾದೇಶ್ ಮತ್ತೆ ನೇಪಾಲ್ ಆಪ್ಷನ್ ಕೊಡ್ತೀವಿ ಮತ್ತೆ ಚೈನಾಗೂ ಸುಮಾರು ವಿದ್ಯಾರ್ಥಿಗಳು ಆರ್ ಸಿಆರ್ಟ್ಲೆ ಕೋಟಿ ಎಕ್ಸಾಕ್ಟ್ಲಿ ಹೊರಗಡೆ ಅಂತ ನೀವೇನು ರಷ್ಯಾ ಇವೆಲ್ಲ ಬೇರೆ ಬೇರೆ ದೇಶ ಆಪ್ಷನ್ ಕೊಡ್ತಿದ್ರಿ ಅಲ್ಲಿ ಏನಾಗುತ್ತೆ ಫೀಸ್ ಏನ್ ಲೆಕ್ಕಾಚಾರ ಸರ್ ಈಗ ಫಾರಿನ್ ಸ್ಟೂಡೆಂಟ್ ನಮ್ ಇಂಡಿಯಾಗ್ ಬಂದು ಸ್ಟಡಿ ಮಾಡ್ತಾರೆ ಅವ್ರಿಗೊಂದು ಎನ್ ಆರ್ ಐ ಕೋಟಾ ಅಂತ ಇರುತ್ತೆ ಅವರಿಗೆ ಯಾವುದೇ ರೀತಿ ಡೊನೇಷನ್ ಇಲ್ಲ ಎಂಟ್ರೆನ್ಸ್ ಎಕ್ಸಾಮ್ಸ್ ಇಲ್ಲ ಅವನು ಮಿನಿಮಮ್ ಫೀಸ್ ಕಟ್ಬಿಟ್ಟು ಓದಿ ಅವ್ನ ಕಂಟ್ರಿಗೆ ವಾಪಸ್ ಹೋಗ್ಬಿಡ್ತಾನೆ ಅದೇ ರೀತಿ ನಾನು ರಷ್ಯಾಗ ಹೋಗ್ತೀನಿ ಅಂದ್ರೆ ಎನ್ ಆರ್ ಆರ್ ಕೋಟಾ ಅಂತ ಇರುತ್ತೆ ನಾನ್ ರೆಸಿಡೆನ್ಸ್ ಆಫ್ ರಷ್ಯಾ ನನಗೆ ಏನಾಗುತ್ತೆ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಗೌರ್ಮೆಂಟ್ ಕೋಟಾದಲ್ಲಿ ನನಗೆ ಸೀಟ್ ಅಲಾಟ್ ಆಗುತ್ತೆ ಓಕೆ ಅಲ್ಲಿ ಏನಂದ್ರೆ ಸೀಟ್ಗಳು ಜಾಸ್ತಿ ಇದೆ ಸರ್ ಹ್ಞೂ ಅವ್ರ ಪಾಪ್ಯುಲೇಷನ್ಗೆ ಅವ್ರ ಹತ್ರ ಇರೋ ಮೆಡಿಕಲ್ ಕಾಲೇಜಸ್ ಜಾಸ್ತಿ ನಮ್ಮ ಪಾಪ್ಯುಲೇಷನ್ಗೆ ಕಾಲೇಜಸ್ ಕಡಿಮೆ ಇದೆ ಓದೋ ಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ಉಲ್ಟಾ ಇದೆ ಏನಂದರೆ ಅವ್ರ ಪಾಪ್ಯುಲೇಷನ್ಗೆ ಕಾಲೇಜಸ್ ಜಾಸ್ತಿ ಇದೆ ಅವ್ರ ಹತ್ರ ಪ್ರತಿಯೊಂದು ಮೆಡಿಕಲ್ ಕಾಲೇಜಲ್ಲೂ ಕೂಡ ಎನ್ ಆರ್ ಐ ಸೀಟ್ಸು ನಾವೇನಿಲ್ಲ ಐದಿಂದ ಆರು ಪರ್ಸೆಂಟ್ ಸೀಟ್ ಇದೀವಿ ಅವರು ಅರವತ್ತಿಂದ ಎಪ್ಪತ್ತು ಪರ್ಸೆಂಟ್ ಸೀಟು ಎನ್ ಆರ್ ಐ ಸ್ಟೂಂಡಿ ಕೊಡ್ತಾ ಇದ್ದಾರೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಸೀಟ್ಸ್ ಓಕೆ ಸೊ ಅದರಿಂದ ಏನಾಗುತ್ತೆ ಮಿನಿಮಮ್ ಬಜೆಟ್ ಎರಡೂವರೆ ಲಕ್ಷದಿಂದ ಹಿಡಿದು ಅಪ್ ಟು ನಾಲ್ಕು ಲಕ್ಷ ರೂಪಾಯಿ ಕಾಲೇಜಸ್ ಒಂದು ಸ್ಲ್ಯಾಬ್ ಇರುತ್ತೆ ಅವ್ರದ್ದು ಆ ಒಂದು ಪರ್ಟಿಕ್ಯುಲರ್ ಕಾಲೇಜಸ್ ಬಜೆಟಲ್ಲಿ ಬಂದು ಸ್ಟೂಡೆಂಟ್ ಆರಾಮಾಗಿ ಓದ್ಕೊಂತಾರೆ ಅಷ್ಟಲ್ಲೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ರುಪೀಸಲ್ಲಿ ಅದರಲ್ಲೂ ಇನ್ನೊಂದು ಅಡ್ವಾಂಟೇಜ್ ಏನು ಕೊಟ್ಟಿದ್ದೀವಿ ಅಂದರೆ ಒಂದೇ ಸತಿ ಕಟ್ಟೋಕ್ಕಾಗಲ್ಲ ಅಂದರೆ ಕೆಲವು ಪೇರೆಂಟ್ಸ್ ಬರ್ತಾರೆ ನಾವು ಫಸ್ಟೇ ಕಾಲೇಜಲ್ಲಿ ಏನು ಅಗ್ರಿಮೆಂಟ್ ಮಾಡಿರ್ತೀವಿ ಅಂದರೆ ನೋಡಪ್ಪ ಎರಡು ಕಂತು ಕೊಟ್ಬಿಡ್ ನಮಗೆ ಅವನ ಹತ್ರ ದುಡ್ಡು ಇದೆಯೋ ಇಲ್ವೋ ವಿಲ್ ಗೋ ಆಟ್ ವಿಟ್ ಟು ಇನ್ಸ್ಟಾಲ್ಮೆಂಟ್ಸ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡಲ್ಲಿ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಪರ್ ಸೆಮೆಸ್ಟರ್ ಅದರಲ್ಲಿ ನಿಮಗೆ ಕಾಲೇಜ್ ಫೀಸ್ ಬಂತು ಹಾಸ್ಟೆಲ್ ಫೀಸ್ ಬಂತು ನಿಮಗೆ ವೀಸಾ ರಿನ್ಯೂವಲ್ ಬಂತು ಇದು ಬಿಟ್ಟು ನಿಮಗೆ ಕರ್ಷ್ ಬರೋದು ಊಟದ ಕರ್ಷ ಬರುತ್ತೆ ಸ್ಟೂಡೆಂಟ್ಗೆ ಇವಾಗ ಆಪ್ಷನಲ್ ಕೊಡ್ತೀವಿ ನಾವು ಇವಾಗ ಮೆಸ್ ಇರುತ್ತೆ ಮೆಸ್ಸಲ್ಲಿ ಊಟ ಇಷ್ಟ ಆಗಿಲ್ಲ ಯಾಕಂದ್ರೆ ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಗೆ ಬೆಂಗಳೂರು ಊಟ ಸೆಟ್ ಆಗಲ್ಲ ಇವ್ರು ಹೋಗಿ ಇಂಡಿಯಾ ಇಂಡಿಯನ್ ಊಟ ರಷ್ಯಾದಲ್ಲಿ ಅಡ್ಜಸ್ಟ್ ಆಗ್ತಾರೆ ಇಲ್ಲ ನನಗೆ ನನಗಂತೂ ಐಡಿಯಾ ಇಲ್ಲ ಇವಾಗ ಸ್ಟೂಡೆಂಟ್ ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ ಕೆಲವ್ರು ಅಡ್ಜಸ್ಟ್ ಆಗಲ್ಲ ನಮ್ಮ ಕಡೆಯಿಂದ ಗೈಡೆನ್ಸ್ ಏನು ಕೊಡ್ತೀವಿ ಅಂದರೆ ಮೆಸ್ಸು ನಿಮಗೆ ಇಷ್ಟ ಆಯ್ತು ಅಂದರೆ ಮೆಸ್ ಕಂಟಿನ್ಯೂ ಮಾಡಿ ಮೆಸ್ಸು ಇಷ್ಟ ಆಗ್ತಿಲ್ವಾ ಸೆಲ್ಫ್ ಕುಕಿಂಗ್ ಹೋಗಿ ಓಕೆ ಈಗ ಅಡ್ವಾಂಟೇಜ್ ಏನಿದೆ ಅಂತ ಹೇಳಿದ್ರೆ ಒಂದೊಂದು ಕಾಲೇಜ್ ಅಲ್ಲಿ ಒಂದೊಂದು ಬ್ಯಾಚ್ ಆಗಿ ನಾವು ಕರ್ಕೊಂಡು ಹೋಗ್ತೀವಿ ಸ್ಟೂಡೆಂಟ್ ಈಗ ನಾರ್ತ್ ಕರ್ನಾಟಕ ಸ್ಟೂಡೆಂಟ್ ಗೆ ಸಪರೇಟ್ ರೂಮ್ಸ್ ಇರುತ್ತೆ ಸೌತ್ ಸ್ಟೂಡೆಂಟ್ ಗೆ ಸಪ್ರೇಟ್ ರೂಮ್ ಗಳು ಕೊಟ್ಟಿರ್ತೀವಿ ಮಾಡ್ಕೋಬೇಕಾದ್ರೂ ಕೂಡ ಸೇರ್ಕೊಂಡು ಕುಕಿಂಗ್ ಮಾಡ್ಕೋಬಹುದು ಎಷ್ಟು ಜನ ಈಗ ಹೊರಗಡೆ ಸರ್ ಈಗ ಅಪ್ರಾಕ್ಸಿಮೇಟ್ ಎವ್ರಿ ಇಯರ್ ಅಂತ ಡಾಕ್ಟರ್ ಮ್ಯಾಪ್ ನೀವು ನೋಡಿ ಇದು ಗ್ರಾಫ್ ಅಂತ ನೀವು ನೋಡ್ಕೊಂಡು ಬಂದರೂ ಕೂಡ ಲಾಸ್ಟ್ ಇಯರು ಹಂಡ್ರೆಡ್ ಅಂಡ್ ಫಿಫ್ಟಿ ಫೋರ್ ಹಂಡ್ರೆಡ್ಗೂ ಟಚ್ ಮಾಡಿದ್ವಿ ಈ ಇಯರ್ ಬಂದು ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಹೋಗಿ ಟ್ವೆಂಟಿ ತ್ರೀ ಅಕಾಡೆಮಿಕ್ಸಲ್ಲಿ ಹೋಗಿದ್ದಾರೆ ಈ ವರ್ಷ ಟ್ವೆಂಟಿ ಫೈವ್ ಲ್ಯಾಕ್ಸ್ ಸ್ಟೂಡೆಂಟ್ ಅಪಿಯರ್ ಆಗಿದ್ದಾರೆ ಪ್ರೆಸೆಂಟ್ ನಮ್ದು ಟು ಹಂಡ್ರೆಂಡ್ ಫಿಫ್ಟಿ ಪ್ಲಸ್ವರೆಗೂ ಎನ್ವೈರೀಸ್ ನಮ್ಮ ಹತ್ರ ಜನರೇಟ್ ಆಗಿದೆ ಅದರಲ್ಲಿ ಕೆಲವರು ಅಡ್ಮಿಷನ್ ಮಾಡಿ ಸೀಟ್ ಬ್ಲಾಕ್ ಮಾಡಿದ್ದಾರೆ ಸರ್ ನಮ್ಮ ಪ್ರಕಾರ ನಮ್ಮ ಜನರಲ್ ಕ್ಯಾಟಗರಿ ಸುಮಾರು ಅಡ್ಮಿಷನ್ ಈ ವರ್ಷ ಆಗಿರೋದು ಸರ್ ಜನ್ರಲ್ ಕ್ಯಾಟಗರಿ ಜನರಲ್ ಕ್ಯಾಟಗರಿಗೆ ಎಷ್ಟು ಮಾರ್ಕ್ಸ್ ಬಂದರೆ ನಮಗೆ ಸೀಟ್ ಸಿಗುತ್ತೆ ಸರ್ ಸಿಕ್ಸ್ ಹಂಡ್ರೆಡ್ ತಗೊಂಡ್ರು ಕೂಡ ಡೌಟ್ ಇದೆ ಅವರಿಗೆ ಆ ಒಂದು ರೇಂಜಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಫಸ್ಟೇ ಸ್ಟೂಡೆಂಟ್ ಒಂದು ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿ ಸೀಟನ್ನು ಬ್ಲಾಕ್ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಒಂದು ಒಳ್ಳೆ ಆಪರ್ಚುನಿಟಿ ಇರುತ್ತೆ ನಮ್ಮದು ಫಸ್ಟ್ ಆಪ್ಷನ್ ಇಂಡಿಯಾನೇ ಇಂಡಿಯಾದ ಸಿಕ್ತಿಲ್ಲ ಅಂದ್ರೆ ಏನು ಮಾಡ್ತೀರಾ ಓದಲೇಬೇಕ ಓದ್ಲೇಬೇಕು ಒಂದು ಕಡೆ ಸಿಗ್ತಾ ಇಲ್ಲ ಸಿಕ್ಕಿದ್ರೆ ಓದಿ ಸಿಕ್ಕಿಲ್ಲ ಅಂದ್ಬಿಟ್ಟು ಬೇರೆ ಸ್ಟ್ರೀಮು ಇಂಜಿನಿಯರಿಂಗ್ ಹೋಗೋದು ಬಿ ಕಾಮ್ ಯಾವುದೋ ಮ್ಯಾನೇಜ್ಮೆಂಟ್ ಕೋರ್ಸಸ್ಗೆ ಹೋಗೋಕ್ಕಿಂತ ನೀವು ಒಳ್ಳೆ ಕಾಲೇಜಲ್ಲಿ ಓದಿ ಒಳ್ಳೆ ದುಡ್ಗಳು ಕೊಟ್ಟು ಒಳ್ಳೆ ಒಳ್ಳೆ ಕಾಲೇಜಲ್ಲಿ ಪಿ ಯು ಓದ್ಬಿಟ್ಟು ಯಾವುದೋ ಒಂದು ಕೋರ್ಸ್ಗೆ ಹೋಗೋಕ್ಕಿಂತ ಟಾಪ್ ಮೆಡಿಕಲ್ ಕಾಲೇಜು ಅಬ್ರಾಡಲ್ಲಿ ಚೂಸ್ ಮಾಡ್ಕೊಳ್ಳಿ ಮಿನಿಮಮ್ ಬಜೆಟಲ್ಲಿ ಆಗುತ್ತೆ ಸರ್ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಇಂಜಿನಿಯರಿಂಗ್ ಇವಾಗ ಒಳ್ಳೆ ಕಾಲೇಜಲ್ಲಿ ನೀವು ಓದ್ಸಬೇಕಂದ್ರೆ ಮಿನಿಮಮ್ ಹದಿನಾರು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಇದೆ ಸರ್ ಬೇಕು ಜಾಬ್ ಅಪರ್ಚುನಿಟಿ ಎಲ್ಲಿದೆ ಸರ್ ಇವಾಗ ಆಫ್ಟರ್ ಕೋವಿಡ್ ಎಲ್ಲ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ ಸ್ಯಾಲ್ರಿ ಎಷ್ಟೊಂದು ಬರಲ್ಲ ಇಪ್ಪತ್ತು ಲಕ್ಷ ರೂಪಾಯಿ ನಾನು ಬಂಡವಾಳ ಹಾಕಿ ಇಪ್ಪತ್ತು ಲಕ್ಷ ರೂಪಾಯಿ ತೆಗಿಬೇಕಂದ್ರೆ ಮಿನಿಮಮ್ ಹತ್ತು ವರ್ಷ ಬೇಕು ಇವಾಗ ಹೌದು ಈಗ ಮೆಡಿಕಲಲ್ಲಿ ನೀವು ಇಂಡಿಯಾ ಬಿಟ್ಟು ನೀವು ಫಾರಿನ್ಗೆ ಹೋಗ್ತೀರಾ ಏನು ಮಕ್ಕಳು ಸ್ವಲ್ಪ ಕಣ್ಣಿಂದ ದೂರ ಇರ್ತಾರೆ ಅಷ್ಟೇ ನಮಗೆ ನಾವು ಪ್ರಿಪೇರ್ ಮಾಡ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲಪ್ಪ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಡಾಕ್ಟರ್ ರೀಮ್ಸು ಇಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಡಿಸ್ಟಿಕ್ಸಿಂದ ನಾವು ರೆಫರೆನ್ಸ್ ಕೊಡ್ತೀವಿ ಓಕೆ ಸರ್ ನೀವು ಯಾವ ಡಿಸ್ಟಿಕ್ ಸರ್ ದಾವಣಗೆರೆ ಚಲೋ ತಗೊಳ್ಳಿ ಸರ್ ದಾವಣಗೆರೆಯಿಂದ ಮಕ್ಕಳಿದ್ದಾರೆ ಆಡಿ ಓದ್ತಿದ್ದಾರೆ ವೀಡಿಯೋ ಕಾಲಲ್ಲಿ ಮಾತಾಡಿ ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡಿ ಸರ್ ಈ ಥರ ಡಾಕ್ಟರ್ ಡ್ರೀಮ್ಸ್ ಅವ್ರ ನಂಬರ್ ಕೊಟ್ಟಿದ್ದಾರೆ ಸರ್ ನಿಮ್ಮ ಮಗಳು ಹೆಂಗಿದ್ದಾಳೆ ಸರ್ ಹ್ಯಾಪಿಯಾಗಿದ್ದಾಳೆ ಸರ್ ಫೀಡ್ಬ್ಯಾಕ್ ಅವ್ರ ಕಡೆ ಅವ್ರ ಕಣೇದಾಗ ಸಿಗುತ್ತೆ ಇಲ್ಲಿ ನೀವು ಸೆಕ್ಯೂರಿಟಿ ಇರುತ್ತೋ ಎಜುಕೇಷನ್ ಇರುತ್ತೋ ಇಲ್ಲವನ್ನಬಿಟ್ಟು ಒಂದು ಯಾರೋ ಒಂದು ಮಿಸ್ಗೈಡ್ ಮಾಡ್ತಿರೋದ್ರಿಂದ ಬಂದು ಇಂಜಿನಿಯರಿಂಗು ಮ್ಯಾನೇಜ್ಮೆಂಟ್ ಕೋರ್ಸಸ್ಗೆ ಹೋಗೋಕ್ಕಿಂತ ಒಳ್ಳೆ ಆಪರ್ಚುನಿಟಿ ಇದೆ ಸರ್ ಇಲ್ಲೊಂದು ನೀವು ಹೇಳೋದು ಭಾಳ ಪಾಯಿಂಟ್ ಇದು ಯಾಕಂತಂದರೆ ಒಂದೇ ಲಕ್ಷ ಸೀಟ್ಗಳು ಇರಬೇಕಾದ್ರೆ ಇನ್ನು ಇಪ್ಪತ್ತ್ನಾಲ್ಕು ಲಕ್ಷ ಮಕ್ಕಳಿಗೆ ಡಾಕ್ಟ್ರು ಮಾಡಬೇಕು ಎಂಬ ಬಿ ಬಿ ಎಸ್ ಅನ್ನೋದು ಅವಕಾಶ ಆಗಲ್ಲ ಬಟ್ ಈ ಅವಕಾಶ ಬಳಸ್ಕೊಟ್ರೆ ಖಂಡಿತವಾಗಿ ನಾವು ಹೋಗ್ಬೋದು ಲೆಕ್ಕಾಚಾರ ಹಂಡ್ರೆಡ್ ಪರ್ಸೆಂಟ್ ಫೈನ್ಲಿ ಪೇರೆಂಟ್ಸ್ಗೆ ಸಜೆಸ್ಟ್ ಮಾಡ್ತೀರಿ ಅಂತ ಯಾಕಂದ್ರೆ ಬಹುತೇಕ ಪೇರೆಂಟ್ಸೇ ಇದ್ರ ಬಗ್ಗೆ ಗೊಂದಲ ಮಕ್ಳಗಳಲ್ಲಿ ಧೈರ್ಯ ಇದೆ ಇವತ್ತು ಪೇರೆಂಟ್ಸ್ ಗೊಂದಲಗಳಿರುತ್ತೆ ಅವ್ರಿಗೇನು ಹೇಳ್ತೀರಿ ಅಂತ ಸರ್ ಈಗ ನಾನು ಅದೇ ಸರ್ ಪೇರೆಂಟ್ಸ್ಗೆ ಡೌಟ್ ಇರುತ್ತಲ್ಲ ಫಸ್ಟ್ ನಾನು ಕೇಳೋದು ಯಾವ ಡಿಸ್ಟ್ರಿಕ್ ಅಂತ ಯಾವ ಡಿಸ್ಟ್ರಿಕ್ ಸರ್ ಬೈ ಡಿಸ್ಟ್ರಿಕ್ ನಂಬರ್ ಕೊಟ್ಬಿಡ್ತೀನಿ ನನ್ನ ಮಾತಾಡೋಕ್ಕಿಂತ ನಮ್ಮ ಕಂಪ್ನಿ ಬಗ್ಗೆ ನಾನು ಪಾಸಿಟಿವ್ ಆಗಿ ಮಾತಾಡ್ತೀನಿ ನಮ್ಮ ಬಗ್ಗೆ ನೀವು ತಿಳ್ಕೊಬೇಕಲ್ಲ ಟೇಕ್ ದಿಸ್ ನಂಬರ್ ನಂಬರ್ ತಗೊಳ್ಳಿ ಮಾತಾಡಿ ಹೋಗ್ಬಿಟ್ಟು ಅವರು ಅವ್ರ ಮನೆಗೆ ಹೋಗಿ ಅಪಾಯಿಂಟ್ಮೆಂಟ್ ನಾನು ಕೊಡಿಸ್ತೀನಿ ಸರ್ ಈ ಥರ ನೀವು ಚಿತ್ರದುರ್ಗದಿಂದ ಕಳಿಸಿದಿರಲ್ಲ ಸರ್ ಹೆಂಗಿದ್ದಾರೆ ಸರ್ ಮಕ್ಕಳು ಚೆನ್ನಾಗಿದ್ದಾರೆ ಸರ್ ನಾನು ನನ್ನ ಮಗನ ಡಾಕ್ಟ್ರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮಗಳಿಗೆ ಡಾಕ್ಟರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾವ ರೇಂಜಿಗೆ ಸರ್ ಸೇಫ್ಟಿ ಯಾವ ಥರ ಇದೆ ಸರ್ವಿಸ್ ಡಾಕ್ಟರ್ ನಿಮ್ಸ್ ಅವ್ರು ಯಾವ ಥರ ಕೊಡ್ತಾ ಇದ್ದಾರೆ ಯಾಕಂದರೆ ಜಸ್ಟ್ ಒಂದು ಅಡ್ಮಿಷನ್ ಮಾಡಿ ಟಾಟಾ ಬಾಯ್ ಬೈ ಮಾಡೋ ಕೆಲಸ ಟೋಟಲ್ ಆರು ವರ್ಷ ನಾವು ಪೇರೆಂಟ್ಸ್ಗಿಂತ ಜವಾಬ್ದಾರಿ ನಮಗೆ ಜಾಸ್ತಿ ಇರುತ್ತೆ ಸರ್ ಯಾವ ಯಾವ ಏನಾದರೂ ನೈಟ್ ಟ್ವೆಲ್ ಓ ಕ್ಲಾಕ್ ಫೋನ್ ರಿಂಗ್ ಆಯ್ತು ಅಂದ್ರೂ ಕೂಡ ನಮ್ಗೆ ಗಾಬರಿ ಸ್ಟಾರ್ಟ್ ಆಗ್ಬಿಡುತ್ತೆ ಏನಾಯ್ತು ಅಂದ್ಬಿಟ್ಟು ಆ ರೇಂಜ್ಗೆ ನಾವು ಒಂದು ಕಾನ್ಫಿಡೆಂಟ್ ಆಗಿ ವಿದ್ಯಾರ್ಥಿಗಳಿಗೆ ಸರ್ವಿಸ್ ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಸರ್ವಿಸ್ ಮೇಲೆ ನಮಗೆ ಕಾನ್ಫಿಡೆಂಟ್ ಇರೋದು ಸೊ ಅದಕ್ಕೋಸ್ಕರ ವರಿ ಮಾಡೋ ನೆಸೆಸಿಟಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸೇಫ್ಟಿ ವೈಸ್ ನಾವು ಸೇಫ್ಟಿ ಮೆಜರ್ಸ್ ಹಂಡ್ರೆಡ್ ಪರ್ಸೆಂಟ್ ಸ್ಟೂಡೆಂಟ್ ಏನು ಹತ್ತು ಗಂಟೆಗೆ ಗೇಟ್ ಕ್ಲೋಸ್ ಆಗುತ್ತೆ ಹತ್ತು ಹದಿನೈದಕ್ಕೆ ಬಂದ್ರೆ ಮೂರು ಸತಿ ಚಾನ್ಸ್ ಅವನಿಗೆ ನಾಲ್ಕನೇ ಸತಿ ಮಕ್ಕಳ ಪೇರೆಂಟ್ಸ್ ಇಮೇಲ್ ಬಂದಿರುತ್ತೆ ಎಲ್ಲಿ ಹೋಗಿದ್ದ ಕೇಳಿ ಯಾಕಂದ್ರೆ ಕೆಲವರು ಏನಂದ್ರೆ ಫಾರಿನ್ ಮೇಲೆ ಮಕ್ಕಳು ವಾಪಸ್ ಬರಲ್ಲ ಅಂತಾರೆ ಆ ಥರ ಇಲ್ಲ ಸರ್ ಸಿಚುವೇಶನ್ ತುಂಬಾ ಚೇಂಜ್ ಆಗಿದೆ ಈಗ ಇಲ್ಲ ಬಹಳ ಚೇಂಜಸ್ ಆಗಿದೆ ನಮ್ಮ ಆಂಧ್ರ ತೆಲಂಗಾಣದವರೆಲ್ಲ ಬಹುತೇಕ ಯು ಕೆ ಯು ಎಸ್ ಹೋಗ್ತಾರೆ ತುಂಬ ತಮಿಳುನಾಡು ಸಿಂಗಾಪುರ್ ಇಂಡೋನೇಷ್ಯಾ ಮಲೇಷ್ಯಾ ಈ ಕಡೆಗೆ ಹೋಗ್ತಾರೆ ನಮ್ಮ ಕರ್ನಾಟಕದವರು ಮುಂಬೈ ಇದೆ ಬೆಂಗಳೂರು ಬಂದರೆ ಜಾಸ್ತಿ ಜಾಸ್ತಿ ಹೌದು ಸರ್ ಧೈರ್ಯ ಮಾಡಿ ಮಕ್ಕಳು ರೆಡಿಯಾಗಿ ಪೇರೆಂಟ್ಸ್ ಓಕೆ ಅಂತಂದ್ರೆ ಸೊ ಅವಕಾಶ ಆಗುತ್ತೆ ಎಂ ಬಿ ಬಿ ಎಸ್ ವಾಪಸ್ ಇಲ್ಲಿ ನಮ್ಮ ಇಂಡಿಯಾಗೆ ಬರ್ಬೋದು ಇಲ್ಲಿ ನೀವು ಅಲ್ಲೇ ಕಂಟಿನ್ಯೂ ಮಾಡ್ಬೋದು ಇದೆಲ್ಲ ಅವಕಾಶ ಇದೆ ಬಟ್ ನೀವು ಹೇಳಿದ್ರೆ ಫಿನಾನ್ಸ್ ಫೀಸ್ಗೂ ಕೂಡ ಹೇಳಿದ್ರೆ ತುಂಬಾ ಇಂಜಿನಿಯರಿಂಗ್ ಫೀಸ್ಗಿಂತ ತುಂಬ ಫೀಸ್ ಫೀಸಲ್ಲಿ ಓದ್ಕೋಬೋದು ಸ್ಟೂಡೆಂಟ್ ಬಟ್ ನಮ್ಮ ಇಷ್ಟು ದಿನ ಯಾಕಿತ್ತು ಅಂತ ಈಗ ಹೇಗಿದೆ ನೀವು ಶುರು ಮಾಡಿದಾಗ ಹೇಗಿತ್ತು ಇವಾಗ ಹೇಗಿದೆ ಸರ್ ಅವೇರ್ನೆಸ್ ಇದ್ದಿಲ್ಲ ಫಸ್ಟ್ ಆಫ್ ಆಲ್ ಸುಮಾರು ನಾವು ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಸುಮಾರು ಚಾನಲ್ ಅಲ್ಲಿ ಕುತ್ಕೊಂಡು ನಮ್ಮ ಅವೇರ್ನೆಸ್ ಕೊಡ್ತಾ ಇದ್ವಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸುಮಾರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಹೋಗಿ ನೋಡಿದ್ರೆ ಅವರು ಪ್ರತಿಯೊಂದು ಮೆಡಿಕಲ್ ಕಾಲೇಜ್ ಮುಂದೆ ನಿಂತ್ಕೊಂಡು ಮಾತಾಡಿದ್ದೀನಿ ನಾನು ಸೇಫ್ ಆಗಿದೆಯಪ್ಪ ಏನು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೀನಿಯರ್ ಜೊತೆ ಮಾತಾಡಿದ್ದೀವಿ ಸುಮಾರು ವಿದ್ಯಾರ್ಥಿ ಲೈವಲ್ಲಿ ಕೂಡಿಸ್ಕೊಂಡು ಮಾತಾಡಿದ್ದೀನಿ ಯಾವುದೇ ರೀತಿ ಪ್ರಾಬ್ಲಮ್ ಇದೆಯಾ ನಿಮಗೆ ಈಗ ರಷ್ಯಾ ಯುಕ್ರೇನ್ ವಾರಲ್ಲೇ ಸ್ಟೂಡೆಂಟು ಯುಕ್ರೇನ್ ವ ಬಾರ್ಡ್ರಲ್ಲಿ ಕೆಲವು ಕಾಲೇಜಸ್ ಇದೆ ಅಲ್ಲಿ ಆ ಟೈಮಲ್ಲಿ ವಾರ್ ಸಿಚುವೇಶನಲ್ಲಿ ಮಕ್ಕಳಿಗೆ ಕರ್ಕೊಂಡು ಹೋಗಿ ಸೇಫಾಗಿ ಎಜುಕೇಷನ್ ಮಾಡಿಸ್ತಾ ಇದ್ದೀವಿ ಸರ್ ಯಾವುದೇ ರೀತಿ ಪಾಯಿಂಟ್ ಒನ್ ಪರ್ಸೆಂಟ್ ಪ್ರಾಬ್ಲಮ್ ಆಗಿಲ್ಲ ಇವತ್ತರ್ಗೂ ಸೊ ಆ ಮಟ್ಟಕ್ಕೆ ನಾವು ಅಂತ ಹೇಳಿದ್ರೆ ಅದು ಧೈರ್ಯ ಮಾಡಬೇಕು ಪೇರೆಂಟ್ಸು ಎಜುಕೇಷನ್ ನೋಡಿ ಕಾಲೇಜ್ ಯಾವ ಥರ ಇದೆ ಅಂದ್ಬಿಟ್ಟು ಇವ್ರಿಗೆ ಗೊತ್ತಾಗೋದು ಯಾವಾಗ ಡಿಗ್ರಿ ಆದಮೇಲೆ ಅಡ್ಮಿಷನ್ ಮಾಡ್ತಾರೆ ಒಳ್ಳೊಳ್ಳೆ ಬಿಲ್ಡಿಂಗಲ್ಲಿ ನೋಡ್ಬಿಟ್ಟು ಅಡ್ಮಿಷನ್ ಮಾಡ್ತೀವಿ ನಾಳೆ ಅವ್ನು ಏನು ಓದಿದ್ದಾನೆ ಅವ್ನ ಕೆಪಾಸಿಟಿ ಏನು ಯಾವಾಗ ಗೊತ್ತಾಗುತ್ತೆ ಸರ್ ಕೆಲ್ಸಕ್ಕೆ ಆಫ್ಟರ್ ದಿ ಕಂಪ್ಲೀಷನ್ ಸೊ ಅದಕ್ಕೋಸ್ಕರ ಎಜುಕೇಷನ್ ಅನ್ನೋದು ಸ್ವಲ್ಪ ಟ್ರಸ್ಟ್ ಮಾಡಬೇಕು ಒಳ್ಳೆ ಪ್ಲ್ಯಾಟ್ಫಾರ್ಮನ್ನು ಚೂಸ್ ಮಾಡಬೇಕು ಇವಾಗ ಸುಮಾರು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ರಷ್ಯಾದಲ್ಲಿ ಲಾಸ್ಟ್ ಇಯರೇ ನಾನು ಡಿಪಾರ್ಚರ್ ಆಗಿ ಅಲ್ಲಿ ಹೋಗಬೇಕಾದ್ರೆ ಫ್ಲೈಟ್ ಚೇಂಜಸ್ ಇರುತ್ತೆ ನಮಗೆ ಮಾಸ್ಕೋ ಇಂದ ಫ್ಲೈಟ್ ಚೇಂಜ್ ಮಾಡಬೇಕು ನಾವು ಆ ವೇಟಿಂಗ್ ಏರಿಯಾದಲ್ಲಿ ಸುಮಾರು ವಿದ್ಯಾರ್ಥಿ ನಮ್ಮ ಕರ್ನಾಟಕ ಸ್ಟೂಡೆಂಟೇ ರಾಜಸ್ಥಾನಿಂದ ಅಡ್ಮಿಷನ್ ತೊಗೊಂಡಿದ್ದಾರೆ ಏನಕ್ಕಪ್ಪ ರಾಜಸ್ಥಾನ ಸರ್ ಅವ್ನು ಏನೋ ಹತ್ತು ಸಾವಿರ ರೂಪಾಯಿ ಕಡಿಮೆ ಅಂದರು ಸರ್ ಅಲ್ಲಿಗೆ ತಗೊಂಡೆ ಭಾಷೆ ಗೊತ್ತಿಲ್ಲ ಯಾವ ಕಾಲೇಜ್ಗೆ ಹೋಗ್ತಿದ್ದಾನೆ ಗೊತ್ತಿಲ್ಲ ಅಲ್ಲಿ ಸುಮಾರು ಸ್ಟೂಡೆಂಟು ಬೆಳಿಗ್ಗೆ ಹೋಗಿ ರಾತ್ರಿವರೆಗೂ ಕೂತಿದ್ದಾರೆ ಯಾರು ರೆಸ್ಪಾನ್ಸ್ ಮಾಡೋರು ಇಲ್ಲ ಅವ್ರಿಗೆ ಸರ್ ನಾವು ಕರ್ನಾಟಕದವರು ನಮಗೆ ಇಲ್ಲಿ ಸರ್ವಿಸ್ ನಾವು ಕೊಡ್ತಾ ಇದ್ದೀವಿ ಫೋರ್ಟೀನ್ ಇಯರ್ ಆಯ್ತು ಇವತ್ತಿಗೆ ಇವತ್ತು ಸುಮಾರು ಬ್ಯಾಚಸ್ ಹೊರಗೆ ಬಂದಿದ್ದಾರೆ ನೀವು ಸಣ್ಣ ಸಣ್ಣ ಡಿಸ್ಟ್ರಿಕ್ಸ್ನ ನನ್ನ ಹತ್ರ ಗ್ರಾಜುಯೇಟ್ಸ್ ಇದಾರೆ ಇವತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ತಗೊಳ್ಳಿ ನೀವು ಸುಮಾರು ಏಳು ಎಂಟು ಸ್ಟೂಡೆಂಟ್ ಇದ್ದಾರೆ ನಮ್ಮದು ಆನೇಕಲ್ ಸ್ಮಾಲ್ ಡಿಸ್ಟಿಕ್ ಅದು ಸ್ಮಾಲ್ ಒಂದು ಪ್ಲೇಸ್ ಅದು ಅಲ್ಲೊಂದು ಏಳೆಂಟು ಸ್ಟೂಡೆಂಟ್ ನಮ್ಮದು ಗ್ರಾಜುಯೇಟ್ ಆಗಿರೋ ಸಿಗ್ತಾರೆ ಶಿವಮೊಗ್ಗದಲ್ಲಿ ಸ್ಟೂಡೆಂಟ್ ಇದ್ದಾರೆ ದಾವಣಗೆರೆಯಲ್ಲಿ ಸ್ಟೂಡೆಂಟ್ ಇದ್ದಾರೆ ಮತ್ತು ಗುಲ್ಬರ್ಗದಲ್ಲಿ ಸ್ಟೂಡೆಂಟ್ ಇದ್ದಾರೆ ಇಂಥೆಲ್ಲ ಮಿನಿಮಮ್ ಚಿಕ್ಕ ಚಿಕ್ಕ ಪ್ಲೇಸಿಂದ ನಾವು ವಿದ್ಯಾರ್ಥಿಗಳಿಗೆ ಕಳಿಸಿ ಸರ್ವಿಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಪೇರೆಂಟ್ಸು ಧೈರ್ಯ ಮಾಡಿ ಮುಂದೆ ಬರಬೇಕು ಸರ್ ಇಲ್ಲಾಂದರೆ ಏನಾಗುತ್ತೆ ಒಳ್ಳೆ ಕಾಲೇಜಲ್ಲಿ ಓದಿಸಿ ಕೂಡ ಇನ್ನು ಯೂಸ್ ಆಗಲ್ಲ ಇಂಜಿನಿಯರಿಂಗ್ ಅದು ಇದು ನೀವು ಕಳಿಸಿದ್ರೆ ಬೆಂಗ್ಳೂರಲ್ಲಿ ಹೋದ್ರೆ ಜಾಬ್ ಸಿಗ್ಬಿಡುತ್ತೆ ಅಂದ್ಬಿಟ್ಟು ಟೈಪ್ ಟು ಟೈಪ್ ತ್ರೀ ಸಿಟಿಯಿಂದ ಬರ್ತಾರೆ ಇವಾಗ ಬೆಂಗ್ಳೂರ್ ಕೆಪಾಸಿಟಿ ಬೆಂಗಳೂರದು ಸಿಚುವೇಶನ್ ನಮಗೆ ಗೊತ್ತಿದೆ ಯಾಕಂದ್ರೆ ಎಲ್ಲ ವರ್ಕ್ ಫ್ರಮ್ ಹೋಮು ಟೈಪ್ ಟು ಸಿಟಿಯಿಂದ ಒಂದು ಕೆಲಸ ಮಾಡ್ತಿದ್ದಾರೆ ಟ್ವೆಲ್ ತೌಸಂಡ್ ಫೋರ್ಟೀನ್ ತೌಸಂಡ್ ರುಪೀಸ್ ಒಳ್ಳೆ ಎಮ್ ಬಿ ಎ ಗ್ರಾಜುಯೇಟು ಟಾಪ್ ಕಾಲೇಜಲ್ಲಿ ಕಂಪ್ಲೀಟ್ ಆಗಿರೋ ಒಂದು ಈ ಥರ ಎಲ್ಲ ನೋಡಬೇಕಾದ್ರೆ ಸರ್ ಮೆಡಿಕಲ್ ಒಂದು ಸ್ಟ್ರೀಮ್ ಚೆನ್ನಾಗಿದೆ ಯಾರ ಮೇಲೂ ಡಿಪೆಂಡ್ ಆಗೋ ನೆಸಸಿಟಿ ಇಲ್ಲ ಸರ್ ಡಾಕ್ಟರ್ ಆಗಿದ್ದೀನಿ ಅಂದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ತಗೊಳ್ಳಿ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಅಲ್ಲಿ ತಗೊಳ್ಳಿ ನಿಮಗೆ ಆರಾಮಾಗಿ ನಿಮಗೆ ಜಾಬ್ ಸಿಗ್ಬಿಡುತ್ತೆ ಸ್ವಂತ ನಾನು ಪ್ರಾಕ್ಟೀಸ್ ಮಾಡ್ಕೋಬೋದು ಈಗ ಸ್ಟೂಡೆಂಟ್ ಫಾರಿನ್ ಹೋಗಿದ್ದಾನೆ ಅಂತ ಹೇಳಿದ್ರೆ ಮೆಡಿಕಲ್ ಮುಗಿಸ್ಕೊಂಡು ಬಂದ್ಮೇಲೆ ಅವನಿಗೆ ಎಕ್ಸಿಟ್ ಎಕ್ಸಾಮ್ ಬರೀಲೇಬೇಕೀಗ ಈಗ ಸ್ಟೂಡೆಂಟ್ ಒಂದು ಕೋಟಿ ಕೊಟ್ಟು ನೀವು ಮೆಡಿಕಲ್ ಮಾಡಿಸಿದ್ರು ಕೂಡ ಎಕ್ಸಿಟ್ ಎಕ್ಸಾಮ್ ಬರ್ದ್ರೆ ಲೈಸೆನ್ಸ್ ಅವನಿಗೆ ಈಗ ಸ್ಟೂಡೆಂಟ್ ಕೋಲಾರ ದೇಶದ ಮೆಡಿಕಲ್ ಏನು ಸಿಲೆಕ್ಕಿಫರೆನ್ಸ್ ಆಗುತ್ತೆ ಎಜುಕೇಶನ್ ಬಂದು ಅಮೆರಿಕನ್ ಸಿಸ್ಟಮ್ ಅದು ನಮ್ಮ ಹತ್ರ ಇರೋದು ಬ್ರಿಟಿಷ್ ಪ್ಯಾಟರ್ನ್ ಇನ್ನ ಈಸಿ ವೇಲಿ ಹೇಳಬೇಕಂದ್ರೆ ಒಂದು ಸ್ಟೇಟ್ ಸಿಲೆಬಸ್ ಒಂದು ಸಿ ಬಿ ಎಸ್ ಸಿ ಬೋರ್ಡ್ ಈಗ ಸಿ ಬಿ ಎಸ್ ಸಿ ಬೋರ್ಡ್ ಅಲ್ಲಿ ವಿದ್ಯಾರ್ಥಿ ಅವ್ನಿರೋ ಟ್ಯಾಲೆಂಟ್ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ ಬರಲ್ಲ ಅದು ಟೋಟಲಿ ಇನ್ ಡೆಪ್ ಆಗಿ ಸ್ಟಡಿ ಮಾಡಿರ್ತಾನೆ ಆ ಸ್ಟೇಟ್ ಸಿಲೆಬಸ್ ಅಲ್ಲಿ ಸ್ಟೂಡೆಂಟ್ ಅಷ್ಟೊಂದು ಇನ್ಡೆಪ್ ಆಗಿ ಸ್ಟಡಿ ಮಾಡಿರಲ್ಲ ಇಲ್ಲಿ ಸಿ ಬಿ ಎಸ್ ಸಿ ಬೋರ್ಡು ಏನಾದರೂ ಸೆವೆಂಟಿ ಪರ್ಸೆಂಟ್ ತಗೊಂಡಿದ್ರೆ ಅವನು ಇಲ್ಲಿ ಡಿಸ್ಟಿಂಕ್ಷನ್ ಲೆಕ್ಕ ಅವನು ಯಾಕಂದರೆ ಇನ್ ಡೆಪ್ತಾಗಿ ಸ್ಟಡಿ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಏನಾಗುತ್ತೆ ಸ್ಟೂಡೆಂಟು ಇಂಡಿಯಾದಲ್ಲಿ ಇವಾಗ ಓದ್ತಿರೋ ಸ್ಟೂಡೆಂಟು ಡೊನೇಷನ್ ಕೊಟ್ಟು ಓದ್ತಿರೋ ಸ್ಟೂಡೆಂಟು ಇಂಡಿಯಾದಲ್ಲಿ ಒಂದು ಒಳ್ಳೆ ಕಾಲೇಜಲ್ಲಿ ಓದಬೇಕನ್ಬಿಟ್ಟು ಒಂದು ಮಾರ್ಕ್ಸು ಕಡಿಮೆ ಇದ್ದರೂ ಕೂಡ ಪೇಮೆಂಟ್ ಶೀಟಲ್ಲಿ ಹೋಗ್ತಾರೆ ಬಟ್ ಕಂಪ್ಯಾರಿಟಿವ್ಲಿ ನಾವು ನೋಡಬೇಕಾದ್ರೆ ಫಾರಿನಿಂದ ಕೂಡ ಸ್ಟೂಡೆಂಟು ಸುಮಾರು ವರ್ಷದಿಂದ ಬಂದು ಎಕ್ಸಿಟ್ ಎಕ್ಸಾಮ್ ಬರೀತಾ ಇದ್ದಾರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿ ಡೆವಲಪ್ ಆಗಿದೆ ಒಳ್ಳೆ ಎಕ್ವಿಪ್ಮೆಂಟ್ಸನ್ನು ನೋಡಿದ್ದಾರೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರನ್ನು ನೋಡಿದ್ದಾರೆ ಹೊಸ ಹೊಸ ಸ್ಪೆಷಲೈಸೇಷನ್ ಭೀ ಕಲ್ತ್ಬಿಟ್ಟು ಬರ್ತಾರೆ ಸರ್ ಸ್ಟೂಡೆಂಟು ಇದೆಲ್ಲ ನಮಗೆ ಡಿಫ್ರೆನ್ಸು ಏನಂದರೆ ಸ್ವಲ್ಪ ಧೈರ್ಯ ಮಾಡಬೇಕು ಧೈರ್ಯ ಮಾಡೋದ್ರಾಗತ್ತೆ ಖಂಡಿತವಾಗಿ ಅದನ್ನು ಒಪ್ಕೊಳ್ಳಬೇಕು ಬಿಕಾಸ್ ಆಫ್ ಎಜುಕೇಷನ್ ಸಿಸ್ಟಮ್ ಬಂದಾಗ ಕಂಪೇರ್ಡ್ ಟು ಇಂಡಿಯಾ ಯು ಎಸ್ ಆಗಲಿ ಬೇರೆ ಕಡೆ ಆಗಲಿ ಬೇರೆ ಬೇರೆ ಕಂಟ್ರಿಗಳ ಯು ಕೆನಲ್ಲಿ ತುಂಬ ಚೆನ್ನಾಗಿದೆ ಬಟ್ ಅಡ್ವಾನ್ಸ್ಡ್ ಇನ್ನೂ ಅಡ್ವಾನ್ಸ್ಡ್ ಹಂಗೆ ನೋಡಿದಾಗ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಬಂದಾಗ ಮತ್ತು ವಾಪಸ್ ಅವ್ರು ಇಂಡಿಯಾಗೆ ಬಂದು ಕೆಲಸ ಮಾಡ್ತಾರಾ ಅಥವಾ ಯು ಎಸ್ಗೆ ಹೋಗ್ತಾರೆ ಇಲ್ಲ ಅಲ್ಲೇ ಹೋಳ್ಕೋತಾರ ಬಿಟ್ಟಂತಲಿ ಅವ್ರ ಮೇಲೆ ಡಿಪೆಂಡ್ ಫೈನ್ ಏನು ಸಂದೇಶ ಕೊಡ್ತೀರಿ ಸ್ಟೂಡೆಂಟ್ಸ್ಗೆ ನೀವು ಸರ್ ಇವಾಗ ಸ್ಟೂಡೆಂಟ್ಗೆ ಒಂದು ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಮಾಡಬೇಕಂದ್ರೆ ವೆರಿ ಶಾರ್ಟ್ ಇದೆ ಟೈಮು ಏ ಇನ್ನಪ್ಪ ಇನ್ನೂ ನೀಟಾಗಿಲ್ಲ ನೀಟ್ ಆದಮೇಲೆ ಕೌನ್ಸಲಿಂಗು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಎಲ್ಲ ಇರಲಿ ನಾವು ಎಲ್ಲದಕ್ಕೂ ಒಪ್ಕೊಂತೀವಿ ಬಟ್ ಏನಂದ್ರೆ ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಂದ್ರೆ ಮಿನಿಮಮ್ ಒಂದೊಂದು ಕಾಲೇಜಲ್ಲಿ ಅರ್ವತ್ತಿಂದ ಎಪ್ಪತ್ತು ಸೀಟ್ ಇರುತ್ತೆ ಅದು ಫಸ್ಟ್ ಕಮ್ ಫಸ್ಟ್ ಸವು ಅದು ಕರ್ನಾಟಕಕ್ಕೆ ಮಾತ್ರ ಅಲ್ಲ ಕೊಟ್ಟಿರೋದು ಸೆವೆಂಟಿ ಸೀಟ್ಸು ಇಡೀ ಇಂಡಿಯನ್ ಸ್ಟೂಡೆಂಟ್ಗೆ ಎಪ್ಪತ್ತು ಸೀಟ್ ಕೊಟ್ಟಿರೋದು ಇವಾಗ ಇಪ್ಪತ್ತೈದು ಲಕ್ಷ ಸ್ಟೂಡೆಂಟ್ ಇಂಡಿಯಾದಲ್ಲಿ ಸೀಟೇ ಇಲ್ಲ ಇಪ್ಪತ್ತೈದು ಲಕ್ಷ ಸ್ಟೂಡೆಂಟ್ಗೆ ಎಪ್ಪತ್ತು ಸೀಟ್ ಖಾಲಿ ಆಗೋದು ಎಷ್ಟೊತ್ತು ಸರ್ ಸೊ ಅದಕ್ಕೋಸ್ಕರ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಸೀಟ್ಸು ಕ್ಲೋಸ್ ಆಗಿಬಿಡುತ್ತೆ ಒಂದು ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಿಸಿಟ್ ಮಾಡಿ ಒಂದು ಸೀಟನ್ನು ಬ್ಲಾಕ್ ಮಾಡಿಕೊಂಡು ನೀಟ್ ಎಕ್ಸಾಮ್ ಬರೀಲಿ ಒಳ್ಳೆ ಮಾರ್ಕ್ಸ್ ಬಂತ ಇಂಡಿಯಾದಲ್ಲಿ ಓದಲಿ ಆಗಿಲ್ವಾ ಫಾರಿನ್ಗೆ ಹೋಗಲಿ ನಂದು ಕಾನ್ಸೆಪ್ಟ್ ಏನಂದ್ರೆ ಸಿಂಪಲ್ ನಾನು ಯಾರಿಗೂ ಫೋರ್ಸ್ ಮಾಡಿ ಫಾರಿನ್ ಕಳಿಸಲ್ಲ ನನ್ನ ಕಾನ್ಸೆಪ್ಟ್ ಏನು ಇಂಡಿಯಾದಲ್ಲಿ ಸಿಗ್ತಾ ಇದೆಯಾ ಇಂಡಿಯಾದಲ್ಲಿ ಓದಿ ಸಿಕ್ಕಿಲ್ಲ ಅಂದ್ರೆ ಆಪ್ಷನ್ ಏನಕ್ಕೆ ಬಿಡ್ತೀರಾ ಫಾರಿನ್ಗೆ ಹೋಗ್ಬಿಟ್ಟು ಓದಿ ಒಳ್ಳೆ ಕಾಲೇಜಲ್ಲಿ ಓದಿ ಒಂದು ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಓದಿದ್ರೆ ನಾಳೆ ಫ್ಯೂಚರ್ ಚೆನ್ನಾಗಿ ಫೈವ್ ಇಯರ್ ಮೆಡಿಕಲ್ ಒನ್ ಇಯರ್ ಇಂಟರ್ನ್ಶಿಪ್ ಇದೆ ಸ್ಟೂಡೆಂಟ್ಗೆ ಸೇಮ್ ಅದೇ ರೀತಿ ಪ್ರೊಸೀಜರ್ ಅಪ್ ಕೂಡ ಫೈವ್ ಇಯರ್ ಮಿ ಮೆಡಿಕಲ್ ಮುಗಿಸ್ಕೊಂಡು ಬರ್ತಾರೆ ಎಕ್ಸಿಟ್ ಎಕ್ಸಾಮ್ ಏನಿದೆಯಲ್ಲ ಅದಕ್ಕೆ ಕೋಚಿಂಗ್ ನಾವೇ ಕೊಡ್ತಾ ಫಸ್ಟ್ ಫಸ್ಟೆಲ್ಲೇ ಹೆಂಗಿತ್ತು ಸ್ಟೂಡೆಂಟ್ ಇಲ್ಲ ಮುಂಬೈಗೆ ಡೆಲ್ಲಿಗೆ ಟ್ರಾವೆಲ್ ಮಾಡಬೇಕಾಗಿ ಇವಾಗ ಬೇಕಾಗಿಲ್ಲ ಬೆಂಗಳೂರಲ್ಲೇ ಇನ್ಸ್ಟ್ಯೂಟ್ ಮಾಡಿದ್ದೀವಿ ಬೆಂಗಳೂರಲ್ಲೇ ಸೆಟ್ ಅಪ್ ಮಾಡಿದ್ದೀವಿ ಓಕೆ ಈವನ್ ಕೋಚಿಂಗ್ ಕೂಡ ಸ್ಟೂಡೆಂಟ್ಗೆ ಎಕ್ಸಿಟ್ ಎಕ್ಸಾಮ್ ಅಂದರೆ ಕೆಲವರಿಗೆ ಭಯ ಹೆಂಗೆ ಮಾಡಬೇಕು ಅದು ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂದ್ಬಿಟ್ಟು ಇವಾಗ ಏನು ಮಾಡಿದಾರೆ ಎನ್ ಎಮ್ ಸಿ ಇಂಡಿಯಾದಲ್ಲಿ ಓದಿದ್ರು ಕೂಡ ಎಕ್ಸಾಮ್ ಬರಿಬೇಕು ಈಗ ಒಂದು ಕೋಟಿ ಕೊಟ್ಟು ಓದಿದ್ರು ಕೂಡ ಎಕ್ಸಿಟ್ ಎಕ್ಸಾಮ್ ಬರೀಬೇಕಾ ಅವ್ನು ಇಪ್ಪತ್ತೈದು ಲಕ್ಷ ಸ್ಟೂಡೆಂಟು ಜಮಾನದಿಂದ ಬರೀತಾ ಇದ್ದಾನೆ ಎಕ್ಸಾಮ್ ಈಗ ಒಂದು ಕೋಟಿ ಕೊಟ್ಟಿರೋರಿಗೆಲ್ಲ ಇವಾಗ ಎಕ್ಸಾಮ್ ಬರೀಬೇಕು ಅವರು ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಅಪರ್ಚುನಿಟಿ ಇದೆ ಸೊ ಆಸ್ ಸುನ್ ಆಸ್ ಪಾಸಿಬಲ್ ನಮ್ದು ಆಫೀಸಸ್ ಬ್ರಾಂಚಸ್ಗೆ ವಿಸಿಟ್ ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ ಸರ್ ಎಸ್ ನಿಮ್ಗೆ ವೀಕ್ಷಕರೇ ನೇರವಾಗಿ ನೀವ್ ಯಾರು ನಿಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು ಅನ್ನೋ ಕನಸು ಹೊಂದಿದಿರಿ ನಿಮ್ಮ ಕನಸನ್ನ ನನಸು ಮಾಡೋಕೆ ಡಾಕ್ಟರ್ ಡ್ರೀಮ್ಸ್ ಮುಬಾರಕ ಇಷ್ಟು ವರ್ಷ ಫೋರ್ಟೀನ್ ಇಯರ್ಸ್ ಕಂಟಿನ್ಯೂಸ್ ಆಯಾ ದೇಶಗಳಿಗೆ ಒಂದು ಆರು ತಿಂಗಳು ಫಾರಿನಲ್ಲೇ ಅವರು ಇಂಡಿಯಾದಲ್ಲಿ ಇರಲ್ಲ ಯಾಕೆಂದರೆ ಅಲ್ಲಿ ಸ್ಟೂಡೆಂಟ್ಸು ಅಲ್ಲಿ ಕಾಲೇಜಸ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ಎಲ್ಲ ಮಾಡ್ತಿರ್ತಾರೆ ಭಾಳ ಖುಷಿ ವಿಚಾರ ನಾನಾಗಲೇ ಹೇಳಿದೆ ದಕ್ಷಿಣ ಭಾರತದಲ್ಲಿ ಆಂಧ್ರದವರು ಬಹುತೇಕ ಯು ಕೆ ಯು ಎಸ್ ಹೋಗ್ತಾರೆ ಕೆಲಸ ಮಾಡೋಕ್ಕೆ ಓದೋಕ್ಕೆ ತಮಿಳ್ನಾಡವರೆಲ್ಲ ಸಿಂಗಾಪುರ್ ಇಂಡೋನೇಷ್ಯಾ ಮಲೇಷ್ಯಾ ಈ ಕಡೆಗೆ ಹೋಗ್ತಿರ್ತಾರೆ ಸೊ ನಮ್ಮವರು ನಮ್ಮ ಊರು ಬಿಟ್ಟು ಮುಂದಕ್ಕೆ ಹೋಗೋಕ್ಕೆ ಒದ್ದಾಡ್ತಾರೆ ಅದು ಬೇಡ ಲಾಸ್ಟ್ ಪ್ರಶ್ನೆ ನಿಮಗೆ ಈ ಈ ಎಪಿಸೋಡಲ್ಲಿ ನಾನು ಮತ್ತೆ ಪ್ರತಿ ವಾರ ಎರಡು ಸರ್ ನಾವು ಇವರು ಸಿಗ್ತಿರ್ತೀವಿ ಮತ್ತಷ್ಟು ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ ಉತ್ತರಗಳನ್ನ ಪಡಿತಿರ್ತೀನಿ ಭಾಷೆ ನಮ್ಮವ್ರು ಬಹುತೇಕ ಕನ್ನಡ ಬರ್ತಿರುತ್ತೆ ಇಂಗ್ಲೀಷ್ ಸಹಜವಾಗಿ ಬರುತ್ತೆ ಸೊ ಅಲ್ಲಿ ಭಾಷೆ ವಿಚಾರ ವ್ಯತ್ಯಾಸ ಆಗಲ್ವಾ ಏನು ಕತೆ ಸರ್ ಈಗ ನಾವು ಕರ್ನಾಟಕದವರು ಹೈದರಾಬಾದಲ್ಲಿ ಸೀಟ್ ಸಿಕ್ತಂದ್ರೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ನನಗೆ ಇಂಗ್ಲೀಷ್ ಇರುತ್ತೆ ಬಟ್ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ನಾನು ಕಲಿಯಲೇಬೇಕಾಗುತ್ತೆ ಕಲಿಬೇಕಾಗುತ್ತೆ ಬಿಕಾಸ್ ಟು ಇಂಟ್ರ್ಯಾಕ್ಟ್ ವಿತ್ ದ ಪೇಷಂಟ್ ಆ ಪೇಷೆಂಟ್ ಯಾಕಂದರೆ ಇದು ಪೇಷಂಟ್ ರಿಲೇಟೆಡ್ ಆಗಿರೋ ಒಂದು ಸಬ್ಜೆಕ್ಟ್ ಅವನು ಪ್ರಾಬ್ಲಮ್ ನಾನು ಅರ್ಥ ಮಾಡ್ಕೋಬೇಕಂದ್ರೆ ನಾನು ಲ್ಯಾಂಗ್ವೇಜ್ ಗೊತ್ತಿರ್ಬೇಕು ನನಗೆ ಲ್ಯಾಂಗ್ವೇಜ್ ಗೊತ್ತಿರಬೇಕು ಅದಕ್ಕೋಸ್ಕರ ಲ್ಯಾಂಗ್ವೇಜ್ ಬಂದು ಇಂಪಾರ್ಟೆಂಟ್ ಇರುತ್ತೆ ಮಿನಿಮಮ್ ಬೆಂಗಳೂರಿಂದ ತಮಿಳ್ನಾಡು ಬಾರ್ಡರ್ ನಮ್ಗೆ ನಲ್ವತ್ತು ಕಿಲೋಮೀಟರ್ ಇದ್ದರೂ ಕೂಡ ಒಂದು ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ನಾಲ್ಕು ಸಾವಿರ ಐದು ಸಾವಿರ ಕಿಲೋಮೀಟ್ರ್ ನಾವು ದೂರ ಹೋಗ್ತಾಯಿದ್ವಿ ಅಂತ ಹೇಳಿದ್ರೆ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಬೇರೆ ಇರುತ್ತೆ ಬಟ್ ಅದಕ್ಕಂತ ಪ್ರೊಸೀಜರು ಅದಕ್ಕಂತ ಎಜುಕೇಷನ್ ಬಂದು ಕಾಲೇಜ್ ಅವರೇ ಕೊಡ್ತಾರೆ ಅದಕ್ಕೆ ಎಕ್ಸ್ಟ್ರಾ ದುಡ್ಡಿರಲ್ಲ ಏನೂ ಇಲ್ಲ ಆ ಒಂದು ಅಲ್ಲಿ ಇದ್ದು ಸ್ಟೂಡೆಂಟು ಇವತ್ತು ವಿತಿನ್ ಅ ಸಿಕ್ಸ್ ಮಂತ್ ಫ್ಲೂಯೆಂಟ್ ರಷ್ಯನ್ ಮಾತಾಡೋ ಸ್ಟೂಡೆಂಟ್ ನಮ್ಮ ಹತ್ರ ಇದಾರೆ ಸರ್ ಫ್ಲೂಯೆಂಟ್ ಚೈನೀಸ್ ಮಾತಾಡೋ ಸ್ಟೂಡೆಂಟ್ ನಮ್ಮ ಹತ್ರ ಇದಾರೆ ವಿತ್ ಇನ್ ಸಿಕ್ಸ್ ಮಂತ್ ಟೈರ್ ಟು ಇನ್ ದ ಸಿಟಿ ಸ್ಟೂಡೆಂಟ್ ಮೊದಲು ಪ್ರಾರಂಭಿಕ ಹಂತದಲ್ಲಿ ಹೋಗ್ಬೇಕಾದ್ರೆ ಇಂಗ್ಲಿಷ್ ಹಂಡ್ರೆಡ್ ಪರ್ಸೆಂಟ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲಿಷೇ ಇರುತ್ತೆ ಹೋಗ್ತಾ 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 ಆ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಇಂಗ್ಲೀಷು ಪ್ಲಸ್ ಕಮ್ಯುನಿಕೇಶನ್ ಚೆನ್ನಾಗಿ ಆಗಿರುತ್ತೆ ಲೋಕಲ್ ಲ್ಯಾಂಗ್ವೇಜ್ ಕಲಿತಾರೆ ಅದರ ಬಗ್ಗೆ ಪ್ರಾಬ್ಲಮ್ ಬಹುತೇಕ ಸಿಲಬಸ್ ಇದೆಲ್ಲ ಇಂಗ್ಲಿಷ್ ಹಂಡ್ರೆಡ್ ಪರ್ಸೆಂಟ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲೀಷ್ ಇದೆ ಇಂಗ್ಲೀಷ್ ಇದೆ ಇರುತ್ತೆ ಎಲ್ರಿಗೂ ನಿಮ್ಗೆ ಅರ್ಥ ಆಗಿರುತ್ತೆ ಒಂದಂತಕ್ಕೆ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು ಅನ್ನೋ ಕನ್ಸಿಟ್ಕೊಂಡು ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ಎಕ್ಸಾಮ್ ಬರೋದ್ರೆ ಒಂದು ಲಕ್ಷಕ್ಕಿಂತ ಕಡಿಮೆ ಸೀಟ್ಗಳು ಆ ಕನಸು ನನಸಾಗಬೇಕು ಕನಸು ಕಮ್ರೋಗಬಾರ್ದು ಕನಸು ನನಸಾಗಬೇಕು ಅಂದರೆ ಡಾಕ್ಟರ್ ಡ್ರೀಮ್ಸ್ ನಿಮ್ಮ ಜೊತೆ ಇರ್ತಾರೆ ನಂಬರ್ ಡಿಸ್ಪ್ಲೇ ಆಗ್ತಿದೆ ಸೊ ಕಾಂಟ್ಯಾಕ್ಟ್ ಮಾಡಿ ಫೋನಲ್ಲಿ ಮಾತಾಡೋದಕ್ಕಿಂತ ಡೈರೆಕ್ಟಾಗಿ ವಿಸಿಟ್ ಮಾಡಿ ಫೋನಲ್ಲಿ ಮಾತಾಡಿದಾಗ ನಮಗೆ ಒಂದು ಪರ್ಸೆಂಟ್ ಅರ್ಥ ಆಗುತ್ತೆ ನೇರವಾಗಿ ಭೇಟಿ ಆದಾಗ ಎಲ್ಲ ಪ್ರಶ್ನೆಗಳನ್ನ ಕೇಳ್ತೀರಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಸೊ ಕರ್ನಾಟಕದಲ್ಲಿ ಭಾಳಷ್ಟು ಬ್ರ್ಯಾಂಚ್ಗಳಿದೆ ಇವ್ರದ್ದು ಹೌದು ಸರ್ ಸೊ ಬ್ಯಾಂಗ್ಳೂರು ಮೈನ್ ಆಫೀಸ್ ಬನ್ನಿ ಅಥವಾ ಬ್ರಾಂಚ್ ಆಫೀಸ್ಗೆ ಹೋದ್ರೂ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ ಫೋನ್ ಮಾಡಿ ಅಡ್ರೆಸ್ ತಗೊಳ್ಳಿ ನೇರವಾಗಿ ಭೇಟಿ ಮಾಡಿ ನೇರವಾಗಿ ಭೇಟಿ ಮಾಡಿದ್ರೆ ಕಂಪ್ಲೀಟ್ ಮಾಹಿತಿಯನ್ನು ಡಾಕ್ಟರ್ ಜೀಮ್ ಟೀಮ್ ಅವ್ರು ಕೊಡ್ತಾರೆ ಅಂತ ಹೇಳ್ತಾ ನಿಮ್ಮನ್ನು ಮತ್ತೆ ಮತ್ತೆ ನಾನು ಮಾತಾಡ್ಸಿರ್ತೀನಿ ಆಗಿಂದಾಗೆ ವೀಕ್ಲಿ ಟು ಟೈಮ್ಸ್ ಬಿಕಾಸ್ ಆಫ್ ಹೆಚ್ಚು ಹೆಚ್ಚು ನಾವು ಮಾಹಿತಿ ಕೊಟ್ಟಷ್ಟು ಅನುಕೂಲ ಆಗುತ್ತೆ ನಿಮ್ಗೇನಾದರೂ ಪ್ರಶ್ನೆಗಳಿದರೆ ಈ ದಿಸೆನಲ್ಲಿ ಪ್ರಶ್ನೆಗಳನ್ನ ಖಂಡಿತವಾಗಿ ಕೇಳ್ಬೋದು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಆ ಪ್ರಶ್ನೆಗಳಿಗೆ ನಾವು ಮುಬಾರಕ್ ಅವರಿಂದ ಉತ್ತರವನ್ನು ನಾವು ನಿಮ್ಗೆ ಕೊಡ್ತೇವೆ ಡಾಕ್ಟರ್ ಡ್ರೀಮ್ಸ್ ನಿಮ್ಮ ಡಾಕ್ಟರ್ ಆಗೋ ಕನಸನ್ನು ನಿಮ್ಮ ಮಕ್ಕಳ ಡಾಕ್ಟರ್ ಮಾಡೋ ಕನಸನ್ನು ಯಾವುದೇ ಕಾರಣಕ್ಕೂ ಕೈ ಬಿಡೋಕೆ ಹೋಗ್ಬೇಡಿ ನಮ್ಮಲ್ಲಿ ಸೀಟ್ ಸಿಗ್ತಿಲ್ಲ ಇಂಡಿಯಾದಲ್ಲಿ ಅಂತ ಇಂಡಿಯಾದಲ್ಲಿ ಇಲ್ಲ ಅಂದರೂ ನಿಮಗೆ ಬೇರೆ ದೇಶಗಳಲ್ಲಿ ಅವಕಾಶ ಇದೆ ಅದಕ್ಕೆ ದಾರಿದೀಪ ನಮ್ಮ ಈ ಡಾಕ್ಟರ್ ಜೀಪ್ ಮಿಸ್ ಮಾಡಬೇಡಿ ಮತ್ತೊಂದು ಎಪಿಸೋಡ್ನ ನಾನು ಮುಬಾರಕ ಜೊತೆ ಬರ್ತೀನಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ದರಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ